ಅಂದ್ರೆ ಅವ್ರು ಪ್ರತ್ಯಕ್ಷವಾಗಿ ಇಲ್ಲಿ ಬರದೇ ಇರ್ಬೋದು, ಬಟ್ ಹಲವಾರು ಜನ ನಮ್ಮ ಚಿತ್ರರಂಗದಿಂದ ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ತಿಳಿಸಿದರೆ ಈ ಒಂದು ಹೋರಾಟಕ್ಕೆ ಅವ್ರು ಬೆಂಬಲ ಸೂಚಿಸಿದರೆ ಇನ್ ಮುಂದಿನ ದಿನಗಳು ಅವರು ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡಿದ್ದೀನಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಟ್ರಿಬ್ಯುನಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಕೋರ್ಟ್ ನಾವು ಇಂಟರ್ಫೇರ್ ಆಗಲ್ಲ, ನೀವು ಕಂಟಿನ್ಯೂ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕಾಚಾರ ತಗೊಂಡು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತಿನ ಇರೋ ಮೀಟಿಯೋರಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತೆ ಟೆಕ್ನಾಲಜಿ ಪ್ರಕಾರ ತಗೊಂಡ್ರೆ ಇದು ತೀರಾ ಅನ್ಸೈಂಟಿಫಿಕ್ ಅಂತ ನನಗೆ ಅನಿಸ್ತಿದೆ. ವ್ಯವಸ್ಥಿತವಾಗಿ ಇದು ಒಂದು ಬದಲಾವಣೆ ಬರಬೇಕು. ಎರಡೂ ರಾಜ್ಯ ಸರ್ಕಾರಗಳು ಮತ್ತೆ ಕೂತ್ಕೊಂಡು 2018 ಆದ್ಮೇಲೆ 5 ವರ್ಷ ಆಗಿದೆ, ಇನ್ ಟೆಕ್ನಾಲಜಿ ತುಂಬಾ ಮುಂದೆ ಬಂದಿದೆ. ನಮಗೆ ತಿಳುವಳಿಕೆ ನಮ್ಮ ಮಳೆ ಬಗ್ಗೆ ಮಳೆಗಾಲದ ಬಗ್ಗೆ ತಿಳುವಳಿಕೆ ಪ್ರೆಡಿಕ್ಷನ್ ಮಾಡೋ ಒಂದು ಕೆಪಬಿಲಿಟಿ ಇನ್ನೂ ಜಾಸ್ತಿ ಆಗಿದೆ. ಅದನ್ನೆಲ್ಲ ತಿಳ್ಕೊಂಡು ಮತ್ತೆ ಒಂದು ಕಮಿಟಿ ಕರೆದು ಒಂದು ಸಭೆ ಕೂತ್ಕೊಂಡು ಎರಡೂ ರಾಜ್ಯ ಸರ್ಕಾರಗಳು ಕೂತು ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬರುವಂತ ಒಂದು ಚರ್ಚೆ ಮಾಡಿ ಕೂತು ಒಂದು ಏನೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತರಲೇಬೇಕಾಗುತ್ತೆ. ಯಾಕಂದ್ರೆ ಬರ ಬಂದಾಗೆಲ್ಲ ಪ್ರತಿ ಸಾರಿ ಈ ತರ ನಾವು ಹೋರಾಡೋದು ಕಷ್ಟನೇ, ನಮ್ಮ ರೈತರಿಗೂ ಕಷ್ಟ, ನಮಗೆ ಒಳ್ಳೆ ಇದು ಪ್ರತಿ ಸಾರ ಆಗೋದು ನಮ್ಮ ರೈತರಿಗೆ ಕಷ್ಟ. ನಮ್ಗೆ ನೋಡೋಕ್ಕಾಗಲ್ಲ, ನಮ್ಗೆ ನೋಡಿದ್ರೆ ನಮ್ಗೆ ಎಲ್ಲರಿಗೂ ನೋವಾಗುತ್ತೆ. ಯಾಕಂದ್ರೆ ಬರೇ ನಾನು ಹೇಳ್ದಂಗೆ ಇದು ಬರೇ ಮಂಡ್ಯ ಭಾಗದ ಪ್ರಾಬ್ಲಮ್ ಅಲ್ಲ, ನಾಳೆ ದಿನ ನೀರು ಕಡಿಮೆ ಆದ್ರೆ ಬೆಂಗಳೂರಲ್ಲೂ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಬರುತ್ತೆ. ಬೆಂಗಳೂರಿನ ಜನ ಹೋರಾಟ ಮಾಡ್ತಾ ಇಲ್ಲ ಅನ್ನೋದೇ ಇದಾಗ್ತಿರೋದು ಸರ್. ಅದರಲ್ಲೂ ಕೂಡ ಬಂದ್ರೆ ಸಾಕಷ್ಟು ಬೆಂಬಲ ವ್ಯಕ್ತ ಆಗುತ್ತೆ ಅಂತ ತಾವು ಬಂದಿದ್ರಿ. ಹಿಂದೆ 2 ದಿವಸಗಳ ಹಿಂದೆ ನಟರ ವಿರುದ್ಧ ಆಕ್ರೋಶ ವ್ಯಕ್ತ ಆದ ನಂತರದ ರಿಯಾಕ್ಷನ್ ಕೊಟ್ಟರು. ನಟರು ಬಂದ್ರೆ ನಮಗೊಂದು ಬೆಂಬಲ ಒಂದು ಧೈರ್ಯ ಇರುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಒಂದು ಸರಿ ಸಮಾನದ ಒಂದು ವೇದಿಕೆ ಸೃಷ್ಟಿ ಆದ್ರೆ ಎಲ್ಲರೂ ಬರ್ತಾರೆ. ಚೇಂಬರ್ ಮುಖಾಂತರ ಅದಾಗುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟೇ ಬೆಂಬಲ ಅಂತ ಘೋಷಣೆ ಮಾಡ್ತಾ ಇದಾರೆ ನಟರು ಅಂತ ಬೇಸರ ಮಂಡ್ಯ ಜನರಿಗೆ. ಹೋರಾಟ ಬರೀ ಬೀದಿಯಲ್ಲ, ನಾನು ಎಲ್ಲ ಕಡೆ ನಡೀಬೇಕು. ಸಾಮಾಜಿಕ ಜಾಲತಾಣದ ಮುಖಾಂತರ ನಡೀಲೇಬೇಕು, ಮೆಸೇಜ್ ಅಲ್ಲೂ ಪಾಸ್ ಆಗತ್ತೆ. ಅಲ್ಲಿ ಬರೀ ಅಲ್ಲಿ ಬೆಂಬಲ ಅಂತ ಹೇಳ್ತಾ ಇದಾರೆ, ಖಂಡಿತವಾಗ್ಲೂ ಬರ್ತಾರೆ. ಚೇಂಬರ್ ಮುಖಾಂತರ ಒಂದು ವೇದಿಕೆ ಸೃಷ್ಟಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಹಿರಿಯರು ಇದ್ದಾರೆ ಚಿತ್ರರಂಗದಲ್ಲಿ, ಅವ್ರು ಬಂದು ನಿಮಗೆ ಮಾಹಿತಿ ಕೊಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಬರುವಂತವ್ರು ಇಂಥ ಸಂಕಷ್ಟ ಸಂದರ್ಭದಲ್ಲಿ ಬರ್ತಿಲ್ವಲ್ಲ ಅಂತ ಆಕ್ರೋಶ. ಎಲ್ಲರೂ ಬರ್ತಾರೆ, ಖಂಡಿತ ಬರ್ತಾರೆ. ಅವರು ವೇದಿಕೆ ಸೃಷ್ಟಿ ಆಗುತ್ತೆ, ಬರ್ತಾರೆ. ಚೇಂಬರ್ ಒಂದು ತೀರ್ಮಾನ ತಗೊಳ್ಳುತ್ತೆ, ಎಲ್ಲರೂ ಬರ್ತಾರೆ ಅಂತ ನಾನು. ನೀವು ನೋಡಿದಿರಾ, ಇವತ್ತಲ್ಲ, ಇದು ಮೊದಲನೇ ಬಾರಿ ಅಲ್ಲ. ಅಂಬರೀಶ್ ಅವರಾಗ್ಬೋದು, ವಿಷ್ಣುವರ್ಧನ್ ಅವರು ಏಕಾಏಕಿ ಬರ್ತಾ ಇದ್ರು, ಆದ್ರೆ ಈಗ ಕರೆ ಕೊಡ್ಬೇಕಾ ಅಂತ. ಅಲ್ಲ, ಕರೆಯನ್ನು ಕೊಡಬೇಕಾಗಿಲ್ಲ, ಅವ್ರು ಮಾತ್ರ ಅಲ್ಲ. ಇನ್ನು ಕೆಲವು 5-6 ವರ್ಷದಿಂದ ನೀವು ನೋಡಿದಿರ, ಇವತ್ತಿನ ಸ್ಟಾರ್ಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಬೀದಿಗೂ ಇಳಿದಿದ್ದಾರೆ. ವೇದಿಕೆ ಸೃಷ್ಟಿ ಆಗುತ್ತೆ, ಅವರೆಲ್ಲರೂ ಬರ್ತಾರೆ. ಇದನ್ನ ಬರೇ ಮಂಡ್ಯ ಭಾಗ ಅಥವಾ ಮೈಸೂರು ಭಾಗ ಒಂದು ಸಮಸ್ಯೆ ಅಂತ ಅನ್ಕೋಬೇಡಿ. ನಾಳೆ ದಿನ ಹಿಂಗೆ ಹೋಗ್ತಿದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗುತ್ತೆ, ಬೆಂಗಳೂರಿಗೂ ಕುಡಿಯ ನೀರು ಅಭಾವ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಜಲ್ದಿ ಎಲ್ಲರೂ ಸೇರಿ ಎರಡು ರಾಜ್ಯ ಸರ್ಕಾರಗಳು ಮನವಿ ಮಾಡ್ಕೊಂಡು ಇದಕ್ಕೊಂದು ಪರಿಹಾರ ಹುಡುಕಿ ಅಂತ ನಾವು ಕೇಳ್ಕೊಂಡು ಖಂಡಿತ ಅರ್ಥ ಮಾಡ್ಕೋತಾರಣ. ಬಟ್ ಇಲ್ಲಿ ಏನಂದ್ರೆ ಅದು ನೀವು ಬೆಂಗಳೂರವ್ರನ್ನ ಕೇಳ್ಬೇಕಣ್ಣ. ನನಗೂ ಬೆಂಗಳೂರಲ್ಲಿ ವ್ಯವಸ್ಥೆ ಇದೆ, ಮನೆ ಇದೆ, ನಾನು ಇಲ್ಲ ಅಂತಿಲ್ಲ, ನಾ ಬಂದಿಲ್ವಾ ಆಯ್ತಾ. ಅದಕ್ಕೆ ಸಿನಿಮಾ ಮಟ್ಟ ನಟರಿಗೆ ವಸ್ತುವರಿ ತಗೊಂಡಷ್ಟು ದೊಡ್ಡವ್ ನಾನಲ್ಲ ಅಣ್ಣ. ನಮ್ಮ ತಂದೆಯವ್ರು ಇದ್ರೆ ಏನೋ ಬೇಕಾದ್ರೆ ಬೇರೆ ಮಾತಾಡ್ಬೋದಾಗಿತ್ತು, ಬಟ್ ಇವತ್ತು ಬರೀ ನಾನು ಇರೋದು, ಹಿರಿಯರು ಇದ್ದಾರೆ, ಅವ್ರು ತಗೋತಾರೆ. ನಮ್ಮ ರೈತರಿಗೂ ನ್ಯಾಯ ಬೇಕು ಸರ್, ನಮ್ಮ ರೈತರಿಗೆ ನ್ಯಾಯ ಬೇಕು, ನಮ್ಮ ನಾಡಿಗೆ, ನಮ್ಮ ನೆಲಕ್ಕೆ, ನಮ್ಮ ಜನಕ್ಕೆ ನ್ಯಾಯ ಬೇಕು. ಆಗ್ಲೇ ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಹೋರಾಡ್ತಾ ಇದಾರೆ. ನಾವು ಕರೆ ಕೊಡೋಕೆ ಮುಂಚೆ ಅವರು ಸಿದ್ಧರಾಗಿದ್ದಾರೆ, ಅವರು ಅವ್ರಿಗೆ ನಾವು ಕರೆ ಕೊಡೋದು ಬೇಕಾಗಿಲ್ಲ. ಅಭಿಮಾನಿಗಳು ಮತ್ತೆ ನಿಮ್ಮ ಬ್ರದರ್ಸ್ ಅಭಿಮಾನಿಗಳಿದ್ದಾರೆ, ನಿಮ್ಮ ಅಭಿಮಾನಿಗಳು ಹೆಚ್ಚಾಗಿದ್ದಾರೆ, ಅವ್ರು ಎಲ್ಲರೂ ಎಚ್ಚರಾಗಿದ್ದಾರೆ ಅಣ್ಣ. ಅವ್ರೆಲ್ಲರೂ ನೋಡ್ತಾ ಇದಾರೆ, ಅವ್ರೆಲ್ಲರೂ ಬರ್ತಾರೆ. ನೀವು ನೋಡ್ತಾ ಇರ್ತೀರಾ, ಇವತ್ತು ಒಂದೇ ದಿನದಲ್ಲಿ ಮುಗಿಯುವಂಥದ್ದಲ್ಲ ಇದು. ನೋಡ್ತಾ ಇರಿ, ಈ ಹೋರಾಟ ಮುಂದುವರಿತದೆ, ಎಲ್ಲರೂ ಬರ್ತಾರೆ.